ಹಾಯ್ ಎವ್ರಿವನ್, ನಮ್ಮ ಅಡುಗೆ ನಿಮ್ಮ ರುಚಿಗೆ ಸ್ವಾಗತ. ಈ ರೀತಿ ಒಂದ್ಸರ್ತಿ ನಿಂಬೆ ಹಣ್ಣಿನ ಜ್ಯೂಸ್ ಮಾಡಿಕೊಂಡು ಕುಡಿದು ನೋಡಿ, ನಿಮ್ಮ ದಣಿವು, ಬಾಯಾರಿಕೆ, ಸುಸ್ತು ಎಲ್ಲನೂ ಒಂದೇ ಕ್ಷಣದಲ್ಲಿ ಪರಿಹಾರ. ನಿಂಬೆ ರಸದ ಜೊತೆಗೆ ಒಂದೆರಡು ಪದಾರ್ಥಗಳನ್ನು ಸೇರಿಸಿಬಿಟ್ಟು ಇಲ್ಲಿ ನಾನು ಜ್ಯೂಸ್ ಮಾಡ್ತಾ ಇದ್ದೀನಿ. ತುಂಬಾ ರುಚಿಯಾಗಿರುತ್ತೆ, ಬನ್ನಿ. ಈಗ ಇದನ್ನು ಮಾಡೋ ವಿಧಾನ ಹೇಗೆ ಅಂತ ನೋಡೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲಿಗೆ ನಾನಿಲ್ಲಿ 2 ಗ್ಲಾಸ್ನಷ್ಟು ಜ್ಯೂಸ್ ಮಾಡೋದಕ್ಕೆ 1 ನಿಂಬೆಹಣ್ಣನ್ನು ತಗೊಂಡಿದ್ದೀನಿ. ಈ ನಿಂಬೆಹಣ್ಣನ್ನು ನೋಡಿ ಈ ರೀತಿ ಕೈಯಲ್ಲಿ ಉಜ್ಜಬೇಕು, ಆವಾಗ ಚೆನ್ನಾಗಿ ಇದರಲ್ಲಿ ರಸ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಈ ರೀತಿ ಸ್ವಲ್ಪ ಸಾಫ್ಟಾಗಿ ಮಾಡ್ಕೊಳ್ಬೇಕು ಅದನ್ನು. ಈಗ ನೋಡಿ ಎಷ್ಟು ಸಾಫ್ಟಾಗಿದೆ ಇದು. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಕಟ್ ಮಾಡಿಕೊಂಡು ಒಂದು ಚಿಕ್ಕ ಬೌಲಿಗೆ ಇದರ ರಸ ತೆಗೀತಾ ಇದ್ದೀನಿ. ನೋಡಿ ಕಟ್ ಮಾಡುವಾಗಲೇ ರಸ ಹೇಗೆ ಬರ್ತಾ ಇದೆ ನೋಡಿ. ಈ ಥರ ಉಜ್ಜಿ ನಾವು ಇದು ಮಾಡಿದರೆ ಅದು ಮೆತ್ತಗೆ ಆಗುತ್ತಲ್ವ, ಚೆನ್ನಾಗಿ ರಸ ಎಲ್ಲ ಅದರಲ್ಲಿ ಎಷ್ಟು ರಸ ಇರುತ್ತೆ ಅದೆಲ್ಲ ಬರುತ್ತೆ. ಮತ್ತು ತುಂಬ ಅದರ ಸಿಪ್ಪೆಯನ್ನು ನಾವು ಹಿಂಡಬಾರ್ದು, ಆಗ ಅದು ಕಹಿ ಆಗುತ್ತೆ ಜ್ಯೂಸು. 1 ನಿಂಬೆಹಣ್ಣಿನಲ್ಲಿ ನೋಡಿ ಇಷ್ಟು ರಸ ಸಿಕ್ಕಿದೆ. ಆಮೇಲೆ ಒಂದು ಪಾತ್ರೆ ತಗೊಂಡು ಅದರಲ್ಲಿ ಕುಡಿಯುವಂಥ ಶುದ್ಧವಾದ ನೀರು 2 ಗ್ಲಾಸ್ನಷ್ಟು ಸೇರಿಸ್ಕೊಳ್ಳಿ. ಈಗ ಈ ನೀರಿಗೆ ಈ ನಿಂಬೆ ರಸವನ್ನು ಶೋಧಿಸ್ಕೊಳ್ಳೋಣ. ಅದರಲ್ಲಿ ಬೀಜ ಎಲ್ಲ ಇರೋದ್ರಿಂದ ಈ ರೀತಿ ಶೋಧಿಸ್ಕೊಂಡ್ರೆ ಚೆನ್ನಾಗಿರುತ್ತೆ. ಆಮೇಲೆ ಇನ್ನೊಂದೆರಡು ವಸ್ತು ಅಂತ ಹೇಳಿದ್ನಲ್ಲ, ಅದರಲ್ಲಿ ಒಂದು ಶುಂಠಿ ರಸ. ಹಸಿ ಶುಂಠಿಯನ್ನು ಅದರ ಸಿಪ್ಪೆ ಎಲ್ಲ ತೆಗೆದು ಚೆನ್ನಾಗಿ ತೊಳೆದ್ಬಿಟ್ಟು ಅದರ ಒಂದು ತುರಿದ್ಬಿಟ್ಟು 1 ಸ್ಪೂನಷ್ಟು ಅದಕ್ಕೆ ನೀರು ಹಾಕಿ ಚೆನ್ನಾಗಿ ಹಿಂಡ್ಕೊಳ್ಳಿ. ಆಗ ಅದರಲ್ಲಿ ಈ ರೀತಿ ರಸ ಸಿಗುತ್ತೆ. ಈ ರಸವನ್ನು ನೀವು ಜಸ್ಟ್ 1/2 ನಿಮಿಷ ಹಾಗೇನೆ ಬಿಟ್ಬಿಟ್ರೆ ಕೆಳಗಡೆ ಅದು ನೋಡಿ ಸ್ವಲ್ಪ ಹಿಟ್ಟಿನ ರೀತಿ ನಿಂತ್ಕೊಳ್ಳುತ್ತೆ. ಅದು ನಾವು ಹಿಟ್ಟು ಹಾಕಬಾರ್ದು, ಈ ರಸ ಮಾತ್ರ ಹಾಕಬೇಕು. ಆ ಹಿಟ್ಟು ನೋಡಿ ತೋರಿಸ್ತೀನಿ ಇಲ್ಲಿ. ಈ ಹಿಟ್ಟು ಹಾಕಿದಾಗ ಏನಾಗುತ್ತೆ, ನಮಗೆ ಶರೀರಕ್ಕೆ ಹೀಟ್ ಆಗೋದು ಈ ಹಿಟ್ಟಿನಿಂದ ಅಂತ ಹೇಳ್ತಾರೆ. ಅಂದರೆ ಶುಂಠಿ ರಸದಲ್ಲಿ ಆ ಒಂದು ಹಿಟ್ಟಿನ ರೀತಿ ಇರುತ್ತೆ. ಅದು 1/2 ನಿಮಿಷ ನೀವು ಇಟ್ಟರೆ ಅದ ಮೇಲ್ಗಡೆ ರಸ ಸಿಗುತ್ತೆ ನಮಗೆ. ಮಕ್ಕಳಿಗೆ ಶುಂಠಿ ರಸದ ಜೊತೆಗೆ ಚಿನ್ನೆಯ ಮಾತ್ರೆ ಅಥವಾ ಬೇರೆ ಔಷಧಗಳನ್ನು ಕೊಡುವಾಗ ಇದೇ ರೀತಿ ಕೊಡಬೇಕು. ಈಗ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಬ್ಲ್ಯಾಕ್ ಸಾಲ್ಟ್ ಇದ್ದರೆ ಅದನ್ನು ಹಾಕ್ಬೋದು, ರುಚಿ ಚೆನ್ನಾಗಿರುತ್ತೆ ಅದು. ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಸಕ್ಕರೆ ಸೇರಿಸ್ಕೊಳ್ಳೋಣ. ಸಕ್ಕರೆ ನಾನಿಲ್ಲಿ 4 ಟೀಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಇನ್ನೊಂದು ವಸ್ತಿದೆ, ಅದನ್ನು ಕೊನೆಯದಾಗಿ ಹಾಕ್ಕೊಳ್ಳೋಣ ಎಲ್ಲ ಜ್ಯೂಸ್ ರೆಡಿ ಆದಮೇಲೆ. ಚೆನ್ನಾಗಿ ಸಕ್ಕರೆ ಹಾಕಿದ್ಮೇಲೆ ಒಂದ್ಸರ್ತಿ ಕಲಕಿ ಇದನ್ನು. ಸಕ್ಕರೆಯನ್ನು ನಿಮ್ಮ ರುಚಿಗೆ ತಕ್ಕಷ್ಟೇ ಅಥವಾ ಬೆಲ್ಲ ಕೂಡ ಇದಕ್ಕೆ ಸೇರಿಸ್ಕೊಳ್ಬೋದು. ನಾನಿಲ್ಲಿ 1.5 ಸ್ಪೂನಷ್ಟು ಇನ್ನು ಕೂಡ ಸಕ್ಕರೆ ಹಾಕ್ಕೊಂಡಿದ್ದೀನಿ. ಒಟ್ಟಿಗೆ 5.5 ಸ್ಪೂನಷ್ಟು ಸಕ್ಕರೆ ಹಾಕ್ಕೊಂಡಿದ್ದೀನಿ. ಸಕ್ಕರೆ ಉಪ್ಪು ಎಲ್ಲ ಚೆನ್ನಾಗಿ ಕರಗಿದೆ. ಈಗ ಇದಕ್ಕೆ ನಾನು 3 ಎಲೆಯಷ್ಟು ಪುದೀನವನ್ನು ಚೆನ್ನಾಗಿ ಜಜ್ಜಿಬಿಟ್ಟು ಹಾಕ್ತಾ ಇದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ, ಫ್ಲೇವರ್ ಚೆನ್ನಾಗಿರುತ್ತೆ, ಹಾಗೆಯೇ ಪುದೀನ ತುಂಬ ತಂಪು ಕೂಡ. ಸ್ವಲ್ಪ ನಾವು ಈ ಪುದೀನವನ್ನು ಜಜ್ಜಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಜ್ಯೂಸ್ಗೆ. ಈಗ ಇದು ರೆಡಿಯಾಗಿದೆ, ಸರ್ವ್ ಮಾಡಿಕೊಳ್ಳೋಣ. ಈ ರೀತಿಯ ನಿಂಬೆಹಣ್ಣಿನ ಜ್ಯೂಸ್ ನೀವು ಮಾಡಲಿಲ್ಲ ಅಂದರೆ ಖಂಡಿತ ಒಂದ್ಸರ್ತಿ ಟ್ರೈ ಮಾಡಿ, ತುಂಬಾ ರುಚಿಯಾಗಿರುತ್ತೆ. ಒಂದೇ ಕ್ಷಣದಲ್ಲಿ ಬಾಯಾರಿಕೆ, ದಣಿವು, ಸುಸ್ತು ಎಲ್ಲ ಮಾಯಾಗುತ್ತೆ. ಶುಂಠಿ ಮತ್ತು ಪುದೀನದ ಫ್ಲೇವರ್ನೊಂದಿಗೆ ಒಂದು ಒಳ್ಳೆಯ ಜ್ಯೂಸ್ ಖಂಡಿತ ನೀವು ಮನೆಯಲ್ಲಿ ಟ್ರೈ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.